ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ಹಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಅಲ್ಲ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ಏನನ್ನು ಶೇರ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಈಗ ಮಳೆ ಸ್ಟಾರ್ಟ್ ಆಗಿದೆ. ಈ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ, ಅದರಲ್ಲೂ ಎಸ್ಪೆಷಲಿ ಈವ್ನಿಂಗ್ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಥರ ತಿನ್ನಬೇಕು ಅಂತ ಅನಿಸ್ತಿರುತ್ತೆ. ಎಷ್ಟು ದಿನ ಬೇಕ್ರಿಯಲ್ಲೇ ತೊಗೊಬಂದು ತಿನ್ನೋದಕ್ಕಾಗುತ್ತೆ. ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಫ್ರೆಶ್ ಆಗಿರುತ್ತೆ, ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಿರುತ್ತಲ್ವ. ಅದಕ್ಕೋಸ್ಕರ ಮನೆಯಲ್ಲೇ ಮಕ್ಕಳಿಗೂ ಇಷ್ಟ ಆಗೋ ಥರ, ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ, ಈ ಒಂದು ಮಸಾಲ ಬ್ರೆಡ್ ಟೋಸ್ಟ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಈ ಒಂದು ರೆಸಿಪಿನ ಇವತ್ತು ಶೇರ್ ಮಾಡ್ತೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಈ ಒಂದು ಏನು ಟೋಸ್ಟ್ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು, ಇಲ್ಲಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಬಂದು ದಪ್ಪದು 2 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ 1 ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಈರುಳ್ಳಿಯನ್ನು ನಾವು ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀವಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಲ್ಲಿ ನಾನು ಎಲೆಕೋಸನ್ನು ತುರಿದಿಟ್ಕೊಂಡಿದ್ದೀನಿ, ಒಂದು ಚಿಕ್ಕದು ಎಲೆಕೋಸನ್ನು. ನಿಮಗೆ ಬೇಕಾದರೆ ನೀವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಇಟ್ಕೊಬಹುದು. ಹಾಗೆ ಕ್ಯಾಪ್ಸಿಕಮ್, ಒಂದು ದಪ್ಪು ಕ್ಯಾಪ್ಸಿಕಮಲ್ಲಿ ಒಂದು ಅರ್ಧದಷ್ಟು ಕ್ಯಾಪ್ಸಿಕಮ್ನ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಮತ್ತು ಟೊಮ್ಯಾಟೊ, ಒಂದು ಟೊಮ್ಯಾಟೊವನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಅಲ್ಲಿ ಬರೋವಂಥ ಬೀಜಗಳನ್ನೆಲ್ಲ ತೆಗೆದು ಟೊಮ್ಯಾಟೊವನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ 1-2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು ನಾವು ಈ ಒಂದು ಬ್ರೆಡ್ ಟೋಸ್ಟನ್ನು ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಮಾಡೋದಕ್ಕೂ ಕೂಡ ತುಂಬಾ ಸುಲಭ. ಸೊ ಹಾಗೆ ಇದ್ರ ಜೊತೆಗೆ ಇನ್ನೇನು ತೊಗೊಂಡಿದ್ದೀನಿ ಅಂತ ಅಂದರೆ, ಸ್ವಲ್ಪ 1/4 ಸ್ಪೂನಷ್ಟು ಸಾಸಿವೆ, ಮತ್ತು 1/2 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಅರಿಶಿನ, ಹಾಗೆ 1/4 ಸ್ಪೂನಷ್ಟು ಗರಂ ಮಸಾಲ, ಹಾಗೆ 1/2 ಸ್ಪೂನಷ್ಟು ಏನು ಖಾರದ ಪುಡಿ, ಅಚ್ಚಖಾರದ ಪುಡಿಯನ್ನು ತೊಗೊಂಡಿದ್ದೀನಿ. ಇದು ಸ್ಪೈಸಸ್ಸು. ಹಾಗೆ ಇಲ್ಲಿ ನಾನು ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ, 1 6-8 ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ. ಸೊ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ನಾವು ಕೂಡ ಈಸಿಯಾಗಿ ಮಾಡ್ಕೊಡ್ಬೋದು. ಹಾಗೆ ತುಪ್ಪ ತೊಗೊಂಡಿದ್ದೀನಿ. ಇಲ್ಲಿ ನೀವು ಬೆಣ್ಣೆನೂ ಯೂಸ್ ಮಾಡ್ಬೋದು, ತುಪ್ಪನೂ ಯೂಸ್ ಮಾಡ್ಬೋದು. ನಾನು ಇಲ್ಲಿ ತುಪ್ಪವನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಮೊದಲನೇದಾಗಿ ಏನು ಮಾಡಬೇಕಂತ ಅಂದರೆ, 1 ಪ್ಯಾನಿಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಎಣ್ಣೆನ ಹಾಕ್ಕೊಂಡು ಅದು ಸ್ವಲ್ಪ ಕಾದಿದ ನಂತರ ಅದಕ್ಕೆ ನಾವೇನು ತೊಗೊಂಡಿದ್ದೀವಿ, ಜೀರಿಗೆ ಮತ್ತು ಸಾಸಿವೆ ತೊಗೊಂಡಿದ್ದೀವಲ್ವ, ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ಈಗ ಎಣ್ಣೆ ಸ್ವಲ್ಪ ಕಾಯ್ತಾ ಇದೆ, ಅದು ಪೂರ್ತಿ ಕಾಯೋದಕ್ಕಿಂತ ಮುಂಚೆನೇ ನಾನು ಸ್ವಲ್ಪ ಅದು ಬೆಚ್ಚಗೆ ಆಗ್ತಿದ್ದಂಗೆ ಏನು ಸಾಸಿವೆ ಮತ್ತು ಜೀರಿಗೆಯನ್ನು ಸೇರಿಸ್ಕೊಳ್ತೀನಿ. ಇದು ಸ್ವಲ್ಪ ಸಿಡಿತಿದ್ದಾಗೆ ಈಗ ನೆಕ್ಸ್ಟ್ ನಾವು ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ, ಆ ವೆಜಿಟೇಬಲ್ಸ್ನ ಕೂಡ ಈಗ ಆ್ಯಡ್ ಮಾಡ್ಕೊಬೇಕು. ಸೊ ಏನಂತ ಅಂದರೆ, ಈವ್ನಿಂಗ್ ಟೈಮಲ್ಲಿ ಈಗಂತೂ ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆ, ಈವ್ನಿಂಗ್ ಆಯಿತು ಅಂದರೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಿರುತ್ತೆ. ಸೊ ಈ ಒಂದು ಸಿಚುಯೇಷನ್ಸಲ್ಲಿ ನಾವು ಈ ಥರ ಏನಾದರೂ ಸ್ನ್ಯಾಕ್ಸ್ನ ಮನೇಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಈಗ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಈಗ ಈರುಳ್ಳಿ, ಈರುಳ್ಳಿನ ನೀವು ಉದ್ದುದಕ್ಕೂ ಹಚ್ಕೊಬೋದು, ಬಟ್ ಈ ಥರ ಸಣ್ಣ ಸಣ್ಣದಾಗಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ. ಈಗ ಏನಂತ ಅಂದರೆ, ಇಲ್ಲಿ ಪ್ರತಿ ಸಲ ನಾವು ಒಂದೊಂದು ವೆಜಿಟೇಬಲ್ಸ್ ಹಾಕಿದಾಗ ಒಂದೊಂದು 30 ಸೆಕೆಂಡ್ಸ್ ಆದರೂ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಅದೊಂದು ಹಸಿ ವಾಸನೆ ಹೋಗಬೇಕಾಗಿರುತ್ತೆ. ಸೊ ಅದನ್ನು ನೋಡಿ ಚೆನ್ನಾಗಿ ಈಗ ಫ್ರೈ ಮಾಡ್ಕೊಬೇಕು. ಫ್ರೈ ಆಗ್ತಾ ಇದೆ. ನನಗಂತೂ ಎಷ್ಟಿಷ್ಟ ಅಂತ ಅಂದರೆ, ಈ ಒಂದು ಬ್ರೆಡ್ ಟೋಸ್ಟು ನಾನು ಬೇಕ್ರಿಗೆ ಏನಾದರೂ ಹೋದರೆ ಫಸ್ಟು ನನಗೆ ಜಾಸ್ತಿ ನಾನು ಪ್ರಿಫರ್ ಮಾಡೋದು ಎಗ್ ಪಪ್ಸ್ ಮತ್ತು ಈ ಒಂದು ಬ್ರೆಡ್ ಟೋಸ್ಟು ತುಂಬಾ ಇಷ್ಟಪಡ್ತೀನಿ. ಏನಾದರೂ ಹಸಿವಾದಾಗಂತೂ ಇದು 1-2 ಸ್ಲೈಸ್ ಇದನ್ನು ತಿನ್ಬಿಟ್ರೆ ನನಗೆ ಸಾಕು, ಟೇಸ್ಟಿಯಾಗಿರುತ್ತಲ್ವ, ಇಷ್ಟ ಆಗುತ್ತೆ, ತಿನ್ಬಿಡ್ತೀನಿ. ನೋಡಿ ಈಗ ಆಲ್ಮೋಸ್ಟ್ ಇದು ಫ್ರೈ ಆಗ್ತಾ ಇದೆ, ಆಲ್ಮೋಸ್ಟ್ ಆನಿಯನ್ 1-30 ಸೆಕೆಂಡ್ಸಿಂದ ಫ್ರೈ ಆಗಿದೆ ಚೆನ್ನಾಗಿ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹೇಳ್ಬೇಕಂತ ಅಂದರೆ, ನನಗೆ ಕ್ಯಾಪ್ಸಿಕಮ್ ಫ್ಲೇವರ್ ಅಷ್ಟೊಂದು ಇಷ್ಟ ಆಗಲ್ಲ, ನಾನು ಬೇರೆ ಥರ ಹಾಕಿದ್ರೆ ಕ್ಯಾಪ್ಸಿಕಮ್ನ ತಿನ್ನೋದೇ ಇಲ್ಲ, ಬಟ್ ಸ್ಯಾಂಡ್ವಿಚಲ್ಲಿ ಅದು ಗೊತ್ತೇ ಆಗಲ್ಲ ನನಗೆ. ನಮಗೆ ಬೇಕಾಗಿರುವಂಥ ನಮ್ಮ ಬಾಡಿಗೆ ಬೇಕಾಗಿರುವಂಥ ವೆಜಿಟೇಬಲ್ಸ್ ಏನು, ಒಂದು ಪ್ರೋಟೀನ್ಸು ಮತ್ತು ವಿಟಮಿನ್ಸ್ ಎಲ್ಲ ನಮಗೆ ವೆಜಿಟೇಬಲ್ಸ್ ತಿನ್ನೋದ್ರಿಂದ ಸಿಗುತ್ತೆ. ಮತ್ತು ನಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಹೆಚ್ಚು ಗ್ರೀನ್ ವೆಜಿಟೇಬಲ್ಸ್ನ ತಿನ್ನೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಮತ್ತು ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು. ಯಾವುದೇ ಥರ ಈಗ ಪಿಂಪಲ್ಸ್ ಪ್ರಾಬ್ಲಮ್ಮು ಅದು ಇದು ಅಂತ ಅಂದ್ಬಿಟ್ಟು ನಾವು ಡಾಕ್ಟ್ರ್ ಹತ್ರ ಸ್ಕಿನ್ ಕೇರ್ ಇದು ಡಾಕ್ಟ್ರ್ ಹತ್ರ ಹೋಗ್ತೀವಲ್ವ,
ಯಾರೇ ಏನೇ ಆದರೂ ಫಸ್ಟ್ ಪ್ರಿಫರ್ ಮಾಡೋದು ವೆಜಿಟೇಬಲ್ಸ್ನ ಚೆನ್ನಾಗಿ ತಿನ್ನಿ ಅಂತ ಅಂದ್ಬಿಟ್ಟು. ಸೊ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ವೆಜಿಟೇಬಲ್ಸ್ ತಿನ್ನೋದಕ್ಕೆ ಕಷ್ಟ ಅನ್ನೋ ಫೀಲೇ ಬರೋಲ್ಲ. ನೋಡಿ, ಈಗ ಕ್ಯಾಪ್ಸಿಕಮ್ ಹಾಕೊಂಡಾಯಿತು, ಟೊಮ್ಯಾಟೊ ಹಾಕೊಂಡಾಯಿತು, ಈಗ ಇದನ್ನು ಕೂಡ ಚೆನ್ನಾಗಿ ಒಂದು 30-30 seconds ಅದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ನನಗೆ ಸ್ವಲ್ಪ ನನ್ನ ಸ್ಕಿನ್ ಏನು ಒಂದು ಏಜ್ ಅಂತ ಬರುತ್ತಲ್ಲ, ಏಜಲ್ಲಿ ಸ್ವಲ್ಪ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗಬೇಕಾದ್ರೆ ನಾನು ಡಾಕ್ಟರ್ ಹತ್ರ ತೋರಿಸೋದು ಫಸ್ಟ್ ಪ್ರಿಫರ್ ಮಾಡಿದ್ದೆ. ಹಾಗೆ ವೆಜಿಟೇಬಲ್ಸ್, ಹೆಚ್ಚು ವೆಜಿಟೇಬಲ್ಸ್ ತಿನ್ನಬೇಕು. ನೋಡಿ, ಈಗ ನಾನು ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ ಅಲ್ವಾ, ಆ ಕ್ಯಾರೆಟ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು, ಯಾಕಂದರೆ ಅದು ಹಸಿ ಇದು ಹೋಗಬೇಕು, ಕ್ರಿಸ್ಪಿ ಕ್ರಿಸ್ಪಿಯಾಗಿ ಸಿಗಬೇಕು ನಮಗೆ ಅದು ಟೋಸ್ಟ್ ತಿನ್ನಬೇಕಾದ್ರೆ. ಈಗ ನೆಕ್ಸ್ಟು ಆ ಕ್ಯಾರೆಟ್ ಏನು ಹಾಕ್ಕೊಂಡಿದ್ದೀವಿ ಅದನ್ನು ಫ್ರೈ ಮಾಡ್ತಾ ಮಾಡ್ತಾ, ಈಗ ನೆಕ್ಸ್ಟ್ ನಾವೇನು ಹಾಕ್ಕೊಂಡಿದ್ದು ಹಾಕ್ಕೊಬೇಕು ಅಂತ ಅಂದರೆ, ಈಗ ನಾವು ಎಲೆಕೋಸನ್ನು ಕೂಡ ತುರಿದಿಟ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಕೂಡ ನಾವೀಗ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಆಲ್ಮೋಸ್ಟ್ ಕ್ಯಾರೆಟ್ ಬೇಯ್ತಾ ಇದೆ. ಇದಾಗೆ ಫ್ರೈ ಆದಮೇಲೆ ನೆಕ್ಸ್ಟು ಏನು ವೆಜಿಟೇಬಲ್ಸ್ ಇದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಹಸಿ ಇದು ಹೋಗಬೇಕು, ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಹಾಗಾಗಿ ಇದ್ದರೆ ಅಕ್ಕನ ಮಕ್ಕಳು ಬಂದಾಗೆಲ್ಲ ಈ ಥರ ಮಾಡಿಕೊಂಡ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಆ ಥರವ ಕೂಡ ಇಷ್ಟಪಟ್ಟು ತಿಂತಾನೆ ಅವ್ನಿಗೆ. ಈ ಥರದ್ದೆಲ್ಲ ಊಟ ಮಾಡು ಅಂತಂದರೆ ಅವ್ನಿಗೆ ಇಷ್ಟ ಆಗಲ್ಲ, ಈ ಥರದ್ದೆಲ್ಲ ತಿನ್ನು ಅಂತಂದರೆ ತಿಂತಾನೆ. ಯಾಕಂದರೆ ಮಕ್ಕಳಿಗೂ ಅಷ್ಟೇ, ವೆಜಿಟೇಬಲ್ಸ್ ಬೇಡ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ಅವ್ರಿಗೂ ಕೂಡ ವೆಜಿಟೇಬಲ್ಸ್ ತಿಂದಾಗುತ್ತೆ. ನೋಡಿ, ಈಗ ಇದು ಕ್ಯಾರೆಟ್ ಆಲ್ಮೋಸ್ಟ್ ಇದಾಗಿದೆ, ಫ್ರೈ ಆಗಿದೆ. ಇದಕ್ಕೀಗ ನಾವು ಕೋಸನ್ನು ಸೇರಿಸ್ಕೊಬೇಕು. ಉದ್ದುದ್ದಕ್ಕೆ ಹಚ್ಚಿ ಕೂಡ ಇಟ್ಕೊಬೋದು, ಇಲ್ಲನ ತುರಿದಿದ್ದೀನಿ. ಸೊ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಇದನ್ನು ಆಲ್ಮೋಸ್ಟ್ ಕೋಸನ್ನಂತೂ ಆಲ್ಮೋಸ್ಟ್ 1 ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡಬೇಕು, ಅದು ಹಸಿ ಹಸಿಯಾಗಿರೋದೆಲ್ಲ ಹೋಗ್ಬೇಕಲ್ವಾ. ಸೊ ನೋಡಿ, ಈಗ ಆಲ್ಮೋಸ್ಟ್ ಅದು ಇದಾಗಿದೆ. ಈಗ ಸ್ಪೈಸಸ್ ಏನಿತ್ತು, ಅರಿಶಿನ, ಖಾರದ ಪುಡಿ ಮತ್ತು ಗರಂ ಮಸಾಲ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕೀಗ. ಈಗ ಅದು ಫುಲ್ ಕಲರೇ ಚೇಂಜ್ ಆಗಿಬಿಡುತ್ತೆ. ನಾವೇನಿದು ಹಸಿ ಹಸಿ ಇದೆ ಅಂತ ಅನಿಸ್ತಿರುತ್ತೆ ನೋಡಿ, ಅದೊಂದು ಖಾರ ಎಲ್ಲ ಹಾಕಾದ್ಮೇಲೆ ಅದೊಂದು ಹದಕ್ಕೆ ಬರೋದು. ಸೊ ನೋಡಿ, ಆಲ್ಮೋಸ್ಟ್ ಈಗ ಇದಾಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಉಪ್ಪು ಖಾರ ಅನ್ನೋದು ಮೇನ್, ಯಾವುದೇ ಅಡುಗೆ ಆದರೂ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಆಲ್ಮೋಸ್ಟ್ ಡನ್ ಅಂತ ಹೇಳ್ಬೋದು. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ರಸ ಸೇರಿಸಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ, ಸೇರಿಸ್ಕೊಳ್ಳಿ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಮೇಲುಗಡೆ ಹಾಕ್ಕೊಳ್ಬೇಕು. ನೋಡಿ, ಈಗ ಇದು ಆಲ್ಮೋಸ್ಟ್ ಸ್ಟಫಿಂಗ್ ರೆಡಿಯಾಗಿದೆ. ಈಗ ನಾನು ತವ ಇಟ್ಟಿದ್ದೀನಿ. ತವಕ್ಕೆ ಈಗ ನೀವು ಬೆಣ್ಣೆ ಯೂಸ್ ಮಾಡಿದ್ರೂ ಚೆನ್ನಾಗಿರುತ್ತೆ, ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ಸೊ ತುಪ್ಪ ಹಾಕ್ತಾ ಇದ್ದೀನಿ ನಾನು. ಈಗ ಬ್ರೆಡ್ನ ಇಟ್ಟು ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಬೆಣ್ಣೆ ಯೂಸ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಬೆಣ್ಣೆಯಲ್ಲೂ ಕೂಡ ಟ್ರೈ ಮಾಡಿ ನೀವು. ಸೊ ಈಗ ನೋಡಿ, ನಾನು ಬ್ರೆಡ್ ಹಿಡ್ತಾ ಇದ್ದೀನಿ. ಬೇಗನೆ ಆಗುತ್ತೆ, ಒಂದು ಸ್ನ್ಯಾಕ್ಸ್ ಟೈಮ್ಗೆಲ್ಲ ರೆಡಿ ಮಾಡಿ ಇಟ್ಕೋಬಿಟ್ರೆ ಟೀ ಕಾಫಿ ಜೊತೆಗೆ ಬ್ರೆಡ್ ಟೋಸ್ಟ್ ಸೂಪರಾಗಿರುತ್ತೆ. ಸೊ ಇದು ನೋಡಿ, ಈಗ ಆಲ್ಮೋಸ್ಟ್ ಫ್ರೈ ಆಗ್ತಾ ಇದೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಟೋಸ್ಟ್ ರೆಡಿ ಮಾಡ್ಕೊಬೇಕು, ಇಲ್ಲಾಂದರೆ ಬೇಗ ಮೇಲೆ ಕಪ್ಪ ಕಪ್ಪಾಗ್ಬಿಡುತ್ತೆ, ಒಳಗಡೆ ಇದೇ ಆಗಿರಲ್ಲ. ಸೊ ನೋಡಿ, ಈಗ ಆಲ್ಮೋಸ್ಟ್ ಇದಾಗಿದೆ. ಈಗ ನಾನು ಸ್ಟಫಿಂಗ್ನ ಹಾಕ್ತಾ ಇದ್ದೀನಿ ನೀಟಾಗಿ. ನಾವು ಜಾಸ್ತಿ ಮಸಾಲೆ ಒಳಗಡೆ ಹಾಕಿದಷ್ಟು ಅದು ಚೆನ್ನಾಗಿರುತ್ತೆ. ಸೊ ಹೀಗೂ ಕೂಡ ತಿನ್ಬೋದು, ಮಕ್ಕಳಿಗೆ ನಾವು ಅದನ್ನು ಕಟ್ ಮಾಡಿ ಕೂಡ ಹಾಕ್ಕೊಡ್ಬೋದು. ನೋಡಿ, ಈ ಶೇಪಲ್ಲಿ ಇದನ್ನು ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಆಲ್ಮೋಸ್ಟ್ ಡನ್ ಅಂತ ಹೇಳ್ಬೋದು. ಬಿಸಿ ಬಿಸಿಯಾದ ಮಸಾಲ ಬ್ರೆಡ್ ಟೋಸ್ಟ್ ತಿನ್ನೋದಕ್ಕೆ ರೆಡಿಯಾಗಿದೆ. ನೀವು ಕೂಡ ಈಗ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.